ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾವು ಈ ಹಲಸಂದೆ ಕಾಳಿನ ಉಸ್ಲಿನ ಹೇಗೆ ಮಾಡೋದು ಅಂತ ನೋಡೋಣ. ಮನೆಯಲ್ಲಿ ಬೆಳೀತಾ ಇರೋ ಹುಡುಗರಿದ್ರೆ, ಮಕ್ಕಳಿದ್ರೆ ಈ ಕಾಳುಗಳನ್ನ ಬಳಸೋದು ಬಹಳ ಮುಖ್ಯ. ಇದನ್ನ ಬೇರೆ ಬೇರೆ ರೀತಿಯಲ್ಲಿ ನಾವು ಅಡುಗೆಗಳಿಗೆ ಬಳಸ್ಕೋಬಹುದು. ಹುಳಿ ಜೊತೆ ಹಾಕೋಬಹುದು, ಇಲ್ಲ ಈ ತರ ಉಸ್ಲಿಗಳನ್ನ ಮಾಡಿ ತಿನ್ಬೋದು. ಇದರಲ್ಲಿ ಹೆಚ್ಚಿನ ಪ್ರೋಟೀನ್ ಇರೋದ್ರಿಂದ ಬೆಳವಣಿಗೆಗೆ ಬಹಳ ಅನುಕೂಲ ಆಗತ್ತೆ. ಅಟ್ಲೀಸ್ಟ್ ವಾರದಲ್ಲಿ ಒಂದು 3-4 ದಿವಸ ಇದನ್ನ ಅಡುಗೆಯಲ್ಲಿ ಹೇಗಾದ್ರೂ ಬಳಸಿದ್ರೆ ಆರೋಗ್ಯ ಕೂಡ. ಈ ಹಲಸಂದೆ ಕಾಳಿನ ಉಸ್ಲಿ ಮಾಡಕ್ಕೆ ಬೇಕಾಗಿರುವಂತ ಸಾಮಗ್ರಿಗಳು: 1/2 ಕಪ್ನಷ್ಟು ಬ್ಲ್ಯಾಕ್ ಐ ಬೀನ್ಸ್ ಅಥವಾ ಈ ಹಲಸಂದೆ ಕಾಳು ಹುಳಿ ಈ ಥರ ಇರುತ್ತೆ. ಇದನ್ನು ಕೌ ಪೀಸ್ ಅಂತ ಕೂಡ ಕರೀತಾರೆ. ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಸುಮಾರು 1-3 ಕಪ್ ನೀರನ್ನು ಹಾಕಿ ನೆನೆಸಿಟ್ಟಿರಿ. ಇದು ಸುಮಾರಾಗಿ 1/4 ಕಪ್ಪು 1.5 ಕಪ್ನಷ್ಟು ಕಾಳನ್ನು ಕೊಡುತ್ತೆ ನೆನೆದ ಮೇಲೆ. ಸೊ ಇದನ್ನು ನಾನು ಆಗಲೇ ನೆನೆಸಿಟ್ಟಿದ್ದೀನಿ. ಒಗ್ಗರಣೆಗೆ 2 ಟೀ ಚಮಚದಷ್ಟು ಎಣ್ಣೆ, 1/2 ಟೀ ಚಮಚದಷ್ಟು ಸಾಸಿವೆ, ಸುಮಾರಾಗಿ 1 ಚಿಟಿಕೆ ಇಂಗು, 2 ಸಣ್ಣ ಹಸಿರು ಮೆಣಸಿನಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ನಿಮಗೆ ಖಾರ ಹೆಚ್ಚು ಅನಿಸಿದ್ರೆ ಬೇಕಾದ್ರೆ ಒಂದೇ ಮೆಣಸಿನಕಾಯಿನ 1/2 ಹೋಲ್ಡ್ ಮಾಡಿ ಹಾಕೋಬೋದು, ಇಲ್ಲ ನೀವು ಕೆಂಪು ಮೆಣಸಿನಕಾಯಿನ ಕೂಡ ಉಪಯೋಗಿಸ್ಕೋಬೋದು. ಒಂದು 5-6 ಕರಿಬೇವಿನ ಎಲೆ ನಾನು ಇದನ್ನಾಗಲೇ ಸುಮ್ಮನೆ ಕೈನಲ್ಲಿ ಮುರಿದಿಟ್ಕೊಂಡಿದ್ದೀನಿ. 1/4 ಟೀ ಚಮಚದಷ್ಟು ಉಪ್ಪು ಅಥವಾ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಈ ಉಸ್ಲಿಗಳಿಗೆ ನಾವು ಧಾರಾಳವಾಗಿ ಕಾಯಿ ಹಾಕಿದ್ರೆ ಚೆನ್ನಾಗಿರುತ್ತೆ. ನಾನು ಇಲ್ಲಿ 1/4 ಕಪ್ನಷ್ಟು ಕಾಯಿ ಇಟ್ಕೊಂಡಿದ್ದೀನಿ, ಬಟ್ ನಿಮಗೆ ಕಾಯಿ ಹೆಚ್ಚು ಬೇಡ ಅಂದರೆ ಕಮ್ಮಿ ಕೂಡ ಹಾಕ್ಕೋಬೋದು. ಅಲಂಕಾರ ಮತ್ತು ರುಚಿಗೆ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರಿ. ಕಾಳನ್ನು ಬೇಯಿಸೋಕ್ಕೆ 1/2 ರಿಂದ 2.5 ಕಪ್ನಷ್ಟು ನೀರು. ಮೊದಲಿಗೆ ಈ ನೀರನ್ನು ತೆಗೆದು ಬಿಡೋಣ. ಈ ಕಾಳುಗಳನ್ನು ಒಂದು ಬೇರೆ ಪಾತ್ರೆಗೆ ಹಾಕಿ, ಇದರಲ್ಲಿ ವಾಯು ಅಂಶ ಏನಿರುತ್ತೋ ಅಥವಾ ಈ ಗ್ಯಾಸ್ ಅಂತ ಏನು ಹೇಳ್ತೀವೋ ಅದನ್ನು ಕಮ್ಮಿ ಮಾಡುತ್ತೆ. ಈ ಒಂದು ಸ್ವಲ್ಪ ಒಂದು ಚಿಟಿಕಿ ಜೀರಿಗೆ ಹಾಕಿ, 1/4 ಟೀ ಚಮಚ ಜೀರಿಗೆ ಹಾಕಿ, ಜೀರಿಗೆ ಹಾಕಿ ಬೇಯಿಸೋದ್ರಿಂದ ಇದರ ಗ್ಯಾಸಿನ ಅಂಶ ಕಡಿಮೆ ಆಗುತ್ತೆ ಅಂತಾರೆ. ಸೊ ಅದು ಮತ್ತೆ 2 ಲೋಟ ನೀರನ್ನು ಹಾಕಿ ಬೇಯಿಕ್ಕಿಡಬೇಕು. ಇದು ಸಾಫ್ಟ್ ಆಗುವಷ್ಟು ಬೇಯಬೇಕು. ಬೆಂದ ತಕ್ಷಣ ಆಫ್ ಮಾಡಿಬಿಡಿ. ಇದನ್ನು ಒಲೆ ಮೇಲೆ ಇಟ್ಟು ಒಂದು ತಟ್ಟೆನ 1/2 ಮುಚ್ಚಿಡಿ. ಇದಕ್ಕೆ ಸುಮಾರು ಇವಾಗ 25 ನಿಮಿಷ ಆಗಿದೆ ನೋಡಿ. ಇದು ಮೆತ್ತಿಗೆ ಈ ಥರ ಬೇಯಬೇಕು. ಇದು ಈ ಥರ ನಿಮಗೆ ಸಾಫ್ಟ್ ಆಗಬೇಕು. ಸೊ ಸಾಫ್ಟ್ ಆಗೋ ತನಕ ಇದು ಬೇಯಬೇಕು, ಇಲ್ಲಾಂದರೆ ಉಸ್ಲಿ ಚೆನ್ನಾಗಿರಲ್ಲ. ಇವಾಗ ಇದು ರೆಡಿಯಾಗಿದೆ, ಇದನ್ನ ಆಫ್ ಮಾಡ್ತೀನಿ. ಆಫ್ ಮಾಡಿದ್ಮೇಲೆ ಈಗ ಒಗ್ಗರಣೆ ಹಾಕೋಣ. ಸೊ ನಮಗೀಗ ಕಾಳು ಬೆಂದಾಗಿದೆ. ಈಗ 2 ಟೀ ಚಮಚ ಎಣ್ಣೆನ ಬಿಸಿಗಿಡೋಣ. ಮೊದಲು ಕಾಳು ಬೇಯಿಸ್ಕೊಂಡಾಗ ಒಂದು ಸ್ವಲ್ಪ ನೀರು ಉಳಿದಿದ್ರೆ ಪರವಾಗಿಲ್ಲ, ಬಟ್ ತುಂಬ ನೀರಿಟ್ಕೊಂಡು ತುಂಬ ನೀರಿದ್ರೆ ಅದನ್ನು ಸೋಸ್ಕೊಂಡ್ಬಿಡಿ, ಅಷ್ಟು ನೀರನ್ನು ಹಾಕ್ಬೇಡಿ. ಈಗ ಎಣ್ಣೆ ಬಿಸಿಯಾಗಿದೆ, ಹಿಂಗೆ ಹಾಕೋಣ. ಮೊದಲು ಹಿಂಗೆ ಹಾಕಿದ್ಮೇಲೆ ಸಾಸಿವೆ, ಸಾಸಿವೆ ಚಟ್ಕುತ್ತಾ ಇದೆ. ಈಗ ಹಸಿರು ಮೆಣಸಿನಕಾಯಿ ಹಾಕ್ತೀವಿ. ಹಸಿರು ಮೆಣಸಿನಕಾಯಿ ಬಿಳಿ ಆದಮೇಲೆ ಕರಿಬೇವು ಮತ್ತು ಈ ಬೇಯಿಸ್ಕೊಂಡಿರೋ ಕಾಳನ್ನು ಕೂಡ ಹಾಕಿ, ಆಮೇಲೆ ಈ ಉಪ್ಪು. ನಾವು ಈಗ ಉಪ್ಪನ್ನು ಹಾಕಿರೋದ್ರಿಂದ ಸ್ವಲ್ಪ ಹೊತ್ತು ಹೀಗೆ ಹಿಂಗಕ್ಕೆ ಬಿಟ್ಟರೆ ಉಪ್ಪನ್ನೆಲ್ಲ ಅದು ಹೀರುತ್ತೆ. ಈ ನೀರಿನ ಅಂಶ ಏನು ಉಳಿದಿದೆಯೋ ಅದು ಆವಿಯಾಗೋವರೆಗೆ ಇದನ್ನ ಹೀಗೆ ಬಿಟ್ಟಿರಿ. ಈಗ ನೋಡಿ ನೀರಿನ ಅಂಶ ಎಲ್ಲ ಹೋಗಿದೆ. ಈಗ ನಾವು ಉರಿನ ಕಡಿಮೆ ಮಾಡಿ ಈ ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಮತ್ತೆ ನಿಮಗೆ ಇಷ್ಟ ಆದರೆ ನಿಂಬೆಹಣ್ಣು ಕೂಡ ಸ್ವಲ್ಪ ಹಿಂಗ್ಬೋದು. ಎಲ್ಲ ಹಾಕಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು 1-2 ಸೆಕೆಂಡ್ ಒಲೆ ಮೇಲಿದ್ರೆ ಸಾಕು. ಈಗ ಇದನ್ನು ಆಫ್ ಮಾಡಿ ನಮಗೆ ಈ ರುಚಿಯಾದ ಒಂದು ಮತ್ತು ಆರೋಗ್ಯಕರವಾದ ಈ ಅಲಸಂದೆ ಕಾಳಿನ ಉಸ್ಲಿ ರೆಡಿಯಾಗಿದೆ. ನೀವು ಕೂಡ ಇದನ್ನು ಮಾಡಿ ನೋಡಿ, ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ. ನಮಸ್ಕಾರ.